ಕಾಂಗ್ರೆಸ್ನ ಶಾಸಕರಲ್ವಾ? ಕಾಂಗ್ರೆಸ್ನ ಶಾಸಕರು ಪ್ರಸಾದ್ ಅಬ್ಬಾಯಿ ಅವರು ವಿಧಾನಸಭೆಯಲ್ಲಿ ಒಳಮೀಸಲಾತಿಯ ಏನು ಶಿಫಾರಸು ಇದೆಯಲ್ಲ, ಈ ಒಂದಿನ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಂತ ಕೇಳಿದ್ರು. ಯಾವತ್ತಾದ್ರು ಒಂದು ಪ್ರಶ್ನೆ ಕೇಳಿದ್ರು. ಆಂಜನೇಯ ಆಯಿತು, ಒಳಮೀಸಲಾತಿ ಜಾರಿ ಆಗಲೇಬೇಕು ಅಂತ ಹೊರಗಡೆ ತುಂಬಾ ರಾಜಾರೋಷವಾಗಿ ಬಹಳ ಆಕ್ರೋಶದಿಂದ ಮಾತಾಡೋದು. ಒಳಗಡೆ ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೋದ್ರು. ಅವರು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೋಗುವಾಗ ಅವತ್ತು ವಿಧಾನಸಭೆಯಲ್ಲಿದ್ದಂತಹ ಸುಮಾರು 21 ಜನ ಸ್ಪಷ್ಟ ಜಾತಿಯ ಎಂಎಲ್ಎಗಳು, ಅವರು ಬಿಜೆಪಿಯವರು ಮತ್ತೆ ಕಾಂಗ್ರೆಸ್ ಅವರು ಇಬ್ಬರು ಸೇರ್ಕೊಂಡ್ರು, ಇಬ್ಬರು ಅಣ್ಣ ತಮ್ಮಂದ್ರಾಗ್ಬಿಟ್ರು ಕಾಂಗ್ರೆಸ್ ಅವರು ಮತ್ತೆ ಬಿಜೆಪಿ ಅವರು. 21 ಜನ ಎಂಎಲ್ಎಗಳು ಗೋವಿ ಮತ್ತು ಲಂಬಾಣಿಗಳು ಆಂಜನೇಯ ಅವರಿಗೆ ಒಳಗಡೆ ಹಲ್ಲೆ ಮಾಡಕ್ ಹೋದ್ರು ವಿಧಾನಸಭೆಯಲ್ಲಿ. ಗೋವಿಂದ್ ಕಾರಜೋಳ ಅವರಿಗೆ ಒಳಗಡೆ ಇಬ್ಬರೇ ಬಿಟ್ಟೆ. ಎಷ್ಟು ನೋವಾಗುತ್ತಲ್ವಾ ಈ ಮಾತು ಕೇಳುವಾಗ? ನನ್ನ ಸಮುದಾಯದ ಒಬ್ಬ ಆಂಜನೇಯ ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ, ಒಳಮೀಸಲಾತಿ ಕೇಳ್ತೀನಿ ಅನ್ನುವಾಗ ಸ್ಪಷ್ಟ ಜಾತಿಯ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಎಂಎಲ್ಎಗಳು ಅವ್ರನ್ನ ಹಲ್ಲೆ ಮಾಡಕ್ ಬರ್ತಾರೆ, ಅದೇ ಮಾಲಿಕ ಸಮುದಾಯದ ಕಾರಜೋಳ ಅದ್ರ ಬಗ್ಗೆ ಮಾತಾಡಲ್ಲ ತಪ್ಪಿಸ್ಕೊಂಡು ಆಚೆ ಹೋಗ್ತಾ ಇದ್ರೆ ಇವರಿಗೆ ಯಾವ್ದೋ ಬಗ್ಗೆ ನಾನು ಯಾಕೆ ಮಾತಾಡಬಾರ್ದು ಅಂತೀನಿ ಅಂದ್ರೆ ನೋಡಿ ಇಷ್ಟು ಕಠಿಣವಾಗಿ ಮಾತಾಡ್ಬೇಕು ಅದೇ ಇಷ್ಟು ಕಠಿಣವಾಗಿ ಮಾತಾಡಬೇಡಿ ಅಂತಂದ್ರೆ ನನಗೆ ಬೆಣ್ಣೆ ಅಂತ ಮಾತಾಡೋಕ್ಕೆ ನನಗೆ ಗೊತ್ತಿಲ್ಲ.